ನಮಸ್ಕಾರ ಆತ್ಮೀಕಿಯರೇ ನ್ಯೂಸ್ ಡೈರಿಗೆ ಸ್ವಾಗತ ಸಿನಿಮಾ ಹಾಗೂ ರಾಜಕೀಯ ರಂಗದಲ್ಲೇ ಇದ್ದವರು ಮೈಯೆಲ್ಲ ಕಣ್ಣಾಗಿರಬೇಕು ಅದರಲ್ಲೂ ಸಾರಿ ಒಂದೊಳ್ಳೆ ಪೊಸಿಷನ್ಗೆ ಹೋದ್ರಂತೂ ಮುಗದೇ ಹೋಯಿತು ಹಿತಶತ್ರುಗಳು ಹೆಚ್ಚಾಗಿ ಹೋಗ್ತಾರೆ ಯಾರು ಯಾವ ಕ್ಷಣದಲ್ಲಿ ಏನು ಮಾಡೋದಿಕ್ಕೆ ಹೊಂಚು ಹಾಕಿರ್ತಾರೋ ಹೇಳೋದಿಕ್ಕಾಗಲ್ಲ ಆತ್ಮೀಯರೇ ರಾಜಕೀಯ ಅನ್ನೋದು ಒಮ್ಮೊಮ್ಮೆ ಎಷ್ಟು ನೇಮ್ ಫೇಮ್ ತಂದು ಕೊಡುತ್ತೋ ಅಷ್ಟೇ ಒಮ್ಮೊಮ್ಮೆ ಡೇಂಜರಸ್ ಜನರಿಗೆ ಒಳ್ಳೆಯದನ್ನು ಮಾಡಬೇಕು ಅಂದರೆ ಕೆಲವೊಮ್ಮೆ ವಿರೋಧಿಗಳನ್ನು ಎದುರು ಹಾಕೋಬೇಕು ವಿರೋಧಿಗಳು ಅಂದರೆ ಕೇವಲ ಕಾನೂನಿನ ಮೂಲಕ ಹೋರಾಡೋರಲ್ಲ ಎಂಥ ನೀಚ ಕೆಲಸ ಮಾಡೋದಕ್ಕೂ ಸೈ ಅನ್ನೋರಿರ್ತಾರಲ್ಲ ನಮ್ಮ ಬಳಿ ಅಧಿಕಾರ ಇದೆ ಅನ್ನೋ ಗುಂಗಲ್ಲಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಯಾಕಂದರೆ ಮಂಡ್ಯದ ಸಂಸದೆ ಸುಮಲತಾಗೆ ಜೀವ ಬೆದರಿಕೆ ಇತ್ತಂತೆ ಒಂದು ಜಿಲ್ಲೆಯ ಸಂಸದೆ ಜೊತೆಗೆ ಕನ್ನಡ ಸಿನಿಮಾ ರಂಗದಲ್ಲಿ ದಶಕಗಳ ಕಾಲ ಸೇವೆ ಸಲ್ಲಿಸಿದವರು ಇಂಥವರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂದ್ರೆ ಅವರು ಇನ್ನೆಂಥ ಘಟಾನುಘಟಿಗಳು ಆಗಿರಬೇಡ ಅಷ್ಟಕ್ಕೂ ಸುಮಲತಾಗೆ ಜೀವ ಬೆದರಿಕೆ ಹಾಕಿದ್ಯಾರು ಇದರ ಹಿಂದೆ ನಿಂತಿರೋ ಕುತಂತ್ರಿಗಳು ಯಾರು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಲೋಕಸಭಾ ಚುನಾವಣಾ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಸಹ ನಡೆಯಲಿದೆ ಈಗಾಗಲೇ ಮೈತ್ರಿ ಮಾಡಿಕೊಂಡಿರುವ ಜೆ ಡಿ ಎಸ್ ಹಾಗೂ ಬಿಜೆಪಿಗೆ ಮಂಡ್ಯ ಕ್ಷೇತ್ರವೇ ದೊಡ್ಡ ಕಗ್ಗಂಟಾಗಿದೆ ಮಂಡ್ಯ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಅಂತ ಕುಮಾರಸ್ವಾಮಿ ಹಠ ತೊಟ್ಟಿದ್ದಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ಮಂಡ್ಯವನ್ನು ಬಿಜೆಪಿಗೆ ಬಿಟ್ಕೊಡೋದಿಕ್ಕೆ ಒಪ್ತಿಲ್ಲ ಅತ್ತ ಸುಮಲತಾ ಸಹ ಮಂಡ್ಯ ಕ್ಷೇತ್ರ ನನ್ನದೆ ನಾನು ಮಂಡ್ಯ ಬಿಟ್ಟು ಹೋಗುವ ಮಾತೇ ಇಲ್ಲ ಅಂತಿದ್ದಾರೆ ಇವರಿಬ್ಬರ ಕಿತ್ತಾಟದಲ್ಲಿ ಬಿಜೆಪಿಗೆ ಪೀಕಲಾಟ ಶುರುವಾಗಿದೆ ಇಬ್ಬರಲ್ಲಿ ಯಾರನ್ನ ಸಮಾಧಾನ ಮಾಡಬೇಕು ಅನ್ನೋದೇ ದೊಡ್ಡ ಸವಾಲಾಗಿದೆ ಬಿಜೆಪಿಗೆ ಜೆಡಿಎಸ್ ಮೈತ್ರಿ ಪಕ್ಷ ಸುಮಲತಾ ಸ್ವತಂತ್ರ ಅಭ್ಯರ್ಥಿ ಆದರೂ ಬಿಜೆಪಿಗೆ ಬೆಂಬಲ ಘೋಷಿಸಿದ್ದಾರೆ ಹೀಗಾಗಿ ಇಬ್ಬರಲ್ಲಿ ಯಾರನ್ನೂ ಬಿಟ್ಕೊಡೋ ಪರಿಸ್ಥಿತಿಯಲ್ಲಿಲ್ಲ ಸುಮಲತಾ ಕಾಂಗ್ರೆಸ್ನತ್ತ ವಲಸೆ ಹೋಗ್ತಾರಾ ಅಥವಾ ಮತ್ತೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಸಹ ಎದ್ದಿದೆ ಆತ್ಮೀಯರೇ ಹೀಗೆ ಕ್ಷೇತ್ರ ಕಗ್ಗಂಟಾಗಿ ಸಿಲುಕಿರೋ ಸುಮಲತಾ ಮಂಡ್ಯದಲ್ಲಿ ಹೊಸದೊಂದು ಬಾಂಬ್ ಹಾಕಿದ್ದಾರೆ ನನಗೆ ಜೀವ ಬೆದರಿಕೆ ಬಂದಿತ್ತು ಅನ್ನೋ ರಹಸ್ಯ ವಿಷಯವನ್ನ ಹೊರ ಹಾಕಿದ್ದಾರೆ ತಮ್ಮ ಐದು ವರ್ಷದ ಅಧಿಕಾರಿ ಕಾರದ ಅವಧಿಯಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡಿದ ಸುಮಲತಾ ಬೇಬಿ ಬೆಟ್ಟದ ನಿಗೂಢ ರಹಸ್ಯ ತೆರೆದಿಟ್ಟಿದ್ದಾರೆ ಆತ್ಮೀಯರೆ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಕೋರ್ಟ್ ಆದೇಶ ನೀಡಿದೆ ಆದರೆ ಇದಕ್ಕೆ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ ಇದೇ ವಿಷಯ ಮಾತನಾಡುವಾಗಲೇ ವರ್ಷದ ಹಿಂದಿನ ಗದ್ದೆಯನ್ನ ಸುಮಲತಾ ತೆರೆದಿಟ್ಟಿದ್ದಾರೆ ಟ್ರಯಲ್ ಬ್ಲಾಸ್ಟ್ ನಡೆಸಿದರೆ ಅನುಕೂಲಕ್ಕಿಂತ ಅನಾನುಕೂಲವೇ ಜಾಸ್ತಿ ಮಂಡ್ಯದಲ್ಲಿನ ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟ ಮಾಡುವಾಗ ನನಗೆ ಜೀವ ಬೆದರಿಕೆ ಕರೆ ಬರ್ತಿದ್ವು ಅವು ಒಂದೆರಡಲ್ಲ ನಿರಂತರವಾಗಿ ಜೀವ ಬೆದರಿಕೆ ಹಾಕ್ತಾ ಇದ್ರು ಗಣಿಗಾರಿಕೆ ಹೋರಾಟ ನಿಲ್ಲಿಸಿ ಎಲ್ದಿದ್ರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ ಅಂತಾನೆ ಎಚ್ಚರಿಕೆ ನೀಡಿದ್ದಾರಂತೆ ಆದ್ರೆ ಇದ್ಯಾವುದಕ್ಕೂ ನಾನು ತಲೆ ಕೆಡಿಸಿಕೊಂಡಿರಲಿಲ್ಲ ಕೆ ಆರ್ ಎಸ್ ಉಳಿವಿಗಾಗಿ ಯಾವ ಬೆದರಿಕೆಗೂ ಹೆದರದೆ ಹೋರಾಡಿದ್ದೇನೆ ನಮ್ಮ ಹೋರಾಟದ ಫಲವಾಗಿ ಹೈಕೋರ್ಟ್ ಗಣಿಗಾರಿಕೆ ನಿಷೇಧ ಮಾಡಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ಆತ್ಮೀಗೆರೆ ನೀವು ಇಲ್ಲೊಂದು ವಿಷಯವನ್ನು ಗಮನಿಸಲೇಬೇಕು ಒಂದು ಜಿಲ್ಲೆಯ ಸಂಸದೆ ಆದವರಿಗೆ ಜೀವ ಬೆದರಿಕೆ ಬರುತ್ತೆ ಅಂದರೆ ನಮ್ಮ ನಿಮ್ಮಂಥ ಸಾಮಾನ್ಯ ಮನುಷ್ಯರು ಯಾವ ಲೆಕ್ಕ ಹೇಳಿ ಏನೇ ಆಗಲಿ ಒಬ್ಬ ಹೆಣ್ಮಗಳಾಗಿ ಅಕ್ರಮ ಗಣಿಗಾರಿಕೆ ದಂಧೆಕೋರರ ಹೆಡೆಮುರಿ ಕಟ್ಟಿದ ಸುಮಲತಾ ನಿಜಕ್ಕೂ ಗ್ರೇಟ್ ಬಿಡಿ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ